ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ, ನಾನು ಪ್ರಿಯಾ. ಇದೀಗ ಹೆಡ್ಲೈನ್ಸ್. ಬೇಲೂರು ಪುರಸಭಾ ಚುನಾವಣಾ ಫಲಿತಾಂಶ ಪ್ರಕಟ. ಅತಿ ಹೆಚ್ಚು ಸ್ಥಾನ ಗಳಿಸಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಾವುಟ ಹಾರಿಸಿದ ಕಾಂಗ್ರೆಸ್. ತೀವ್ರ ಮುಖಭಂಗ ಅನುಭವಿಸಿದ ಜಾತ್ಯತೀತ ಜನತಾ ದಳ. ಒಂದು ಸ್ಥಾನ ಗಳಿಸಿ ಖಾತೆ ತೆರೆದ ಬಿಜೆಪಿ. ರೆಮ್ಡಿಸಿವಿರ್ ಚುಚ್ಚುಮದ್ದನ್ನು ತಕ್ಷಣ ಹಾಸನ ಜಿಲ್ಲೆಗೆ ಪೂರೈಕೆ ಮಾಡಬೇಕು, ಜನರ ರಕ್ಷಣೆಗೆ ಧಾವಿಸಬೇಕು, ಇಲ್ಲದಿದ್ದಲ್ಲಿ ಸಿಎಂ ಮನೆ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಸಿದ ಮಾಜಿ ಸಚಿವ ಎಚ್ಡಿ ರೇವಣ್ಣ. ಹಾಸನ ಜಿಲ್ಲೆಯಲ್ಲಿ ಬಿತ್ತನೆ ಆಲೂಗೆಡ್ಡೆ ಬೆಲೆ ನಿಗದಿ ಸಭೆ. ಬೆಲೆ ನಿಗದಿಗೆ ಡಿಸಿ ಮತ್ತು ರೇವಣ್ಣ ಜೊತೆ ಆಲೂ ವರ್ತಕರ ಜಟಾಪಟಿ. ಅಂತಿಮವಾಗಿ ಕ್ವಿಂಟಾಲ್ಗೆ 1600 ರು ಬೆಲೆ ನಿಗದಿ ಮಾಡಿದ ಜಿಲ್ಲಾಡಳಿತ. ಶುಕ್ರವಾರ ಹೊಸದಾಗಿ 667 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ 39,197 ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಇವರಿಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 408 ಆಗಿದ್ದು, ಒಟ್ಟು 32,246 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 6,365 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರ ನಿಗಾ ಘಟಕದಲ್ಲಿ 67 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಚಿಕಿತ್ಸೆ ಫಲಕಾರಿಯಾಗದೆ 18 ಜನರು ಮೃತಪಟ್ಟಿದ್ದು, ಮೃತರ ಸಂಖ್ಯೆ 581 ಆಗಿದೆ. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ 628, ಅರ್ಕಲ್ಗುಡು 50, ಅರಸೀಕೆರೆ 143, ಬೇಲೂರು 63, ಚನ್ನರಾಯಪಟ್ಟಣ 195, ಹಾಸನ 120, ಹೊಳೆನಸೀಪುರ 39, ಸಕಲೇಶ್ಪುರ 27, ಇತರೆ 2 ಸೇರಿ ಒಟ್ಟು 667 ಆಗಿದೆ ಎಂದರು. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ 19 ಸಂಬಂಧಿಸಿದಂತೆ ಸಹಾಯವಾಣಿಯನ್ನು ಆರಂಭಿಸಲಾಗಿದ್ದು ಸಂಖ್ಯೆಗಳು ಹೀಗಿವೆ: 0817226222, 944872700, ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಎಬಿಎಆರ್ಕೆ ನೋಡಲ್ ಅಧಿಕಾರಿ ಡಾಕ್ಟರ್ ವೇಣುಗೋಪಾಲ್ ಮೊಬೈಲ್ ಸಂಖ್ಯೆ 9742700917ಕ್ಕೆ ಸಂಪರ್ಕಿಸಬಹುದಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕೊರೋನಾ ಎಂದರೆ ಪ್ರತಿದಿನ 16 ಮಂದಿ ಸಾವನ್ನಪ್ಪುತ್ತಿದ್ದು, ಮತ್ತೊಂದು ಕಡೆ ಸೋಂಕು ಬಂದು ನರಳುತ್ತಿರುವುದನ್ನು ಕಂಡು ಕೂಡ ಜನರು ಇನ್ನೂ ಕೂಡ ಎಚ್ಚರವಾಗಿರುವುದನ್ನು ಕಲಿತಿಲ್ಲ. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆ, ಮಹಾವೀರ ವೃತ್ತ, ಇತರೆ ಪ್ರಮುಖ ರಸ್ತೆಗಳಲ್ಲಿ ಅನೇಕ ಜನರು ಸಾಮಾಜಿಕ ಅಂತರ ಕಾಪಾಡದೆ ಮತ್ತು ಮಾಸ್ಕ್ ಹಾಕದೆ ಓಡಾಡುತ್ತಿದ್ದಾರೆ. ಕೊರೋನಾ ಸೋಂಕಿನಿಂದ ದೂರವಿರಿ ಎಂದು ಇಲಾಖೆಗಳಿಂದ ಅದೆಷ್ಟೋ ಜಾಗೃತಿ ಮೂಡಿಸುತ್ತಿದ್ದರೂ ದಂಡ ವಿಧಿಸುತ್ತಿದ್ದರೂ, ಇನ್ನು ವ್ಯಾಪಾರ ಮಾಡುವ ವರ್ತಕರು ಕೂಡ ಅನೇಕರು ಮಾಸ್ಕ್ ಹಾಕಿಲ್ಲ. ವ್ಯಾಪಾರ ಮಾಡಲು ಬರುವವರಲ್ಲೂ ಕೂಡ ಯಾವ ಭಯವಿಲ್ಲದೆ ವ್ಯಾಪಾರದಲ್ಲಿ ತೊಡಗಿರುವುದು ಅಪಾಯಕಾರಿಯಾಗಿದೆ. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆ ಆಗುವ ಸಮಯಕ್ಕೆ ಮುಖ್ಯದ್ವಾರದ ಬಳಿ ಮಾರ್ಷಲ್ಸ್ ತಂಡವು ನಿಂತು ಬ್ಯಾರಿಕೇಡ್ ಹಾಕಿ ಜನರು ಒಳ ಹೋಗಲು ಬಿಡುವುದಿಲ್ಲ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಜನರು ಒಳನುಗ್ಗುವುದು ಆತಂಕದ ವಿಚಾರವಾಗಿದೆ. ಆಲೂರು ತಾಲೂಕಿನಲ್ಲಿ ಕೊರೋನಾ ಸೋಂಕಿನ ಹಿನ್ನೆಲೆ ಕರೆ ನೀಡಿರುವ ಜನತಾ ಕರ್ಫ್ಯೂ ಅನ್ನು ಉಲ್ಲಂಘಿಸಿ ಆಲೂರು ಪಟ್ಟಣದಲ್ಲಿ ಕೆಲವು ಸಾರ್ವಜನಿಕರ ಓಡಾಟ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಖಾಸಗಿ ವಾಹನಗಳ ಸಂಚಾರ ಮಾಡುತ್ತಿರುವ ದೃಶ್ಯ ಕಂಡುಬಂದಿತು. ಕೊರೋನಾ ಮಹಾಮಾರಿಯನ್ನು ನಿಯಂತ್ರಣಕ್ಕೆ ತರುವ ಸಲುವಾಗಿ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಇಂದಿನಿಂದ 14 ದಿನಗಳ ಕಾಲ ಜಾರಿ ಮಾಡಿರುವ ಕಠಿಣ ನಿಯಮಗಳನ್ನು ಪಟ್ಟಣದಲ್ಲಿ ಕೆಲವೊಂದು ಕಡೆ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಇನ್ನು ಕೆಲವು ಕಡೆ ಕ್ಯಾರಿ ಎನ್ನದೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದು ಕಂಡುಬಂದಿತು. ಆಲೂರು ತಾಲೂಕು ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆಯು ಆಲೂರು ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರ ವಹಿವಾಟು ನಡೆಯದಂತೆ, ಬೆಳಗ್ಗೆ 10 ಗಂಟೆಯ ನಂತರ ವ್ಯಾಪಾರ ನಡೆಸದಂತೆ ಮುನ್ನೆಚ್ಚರಿಕೆ ನೀಡಿದರೂ ಪಟ್ಟಣದಲ್ಲಿ ಅನಾವಶ್ಯಕವಾಗಿ ಕೆಲವರು ಓಡಾಡುತ್ತಿದ್ದಾರೆ ಹಾಗೂ ಖಾಸಗಿ ವಾಹನಗಳಿಗೆ ಕರ್ಫ್ಯೂ ನಿಯಮವಿಲ್ಲವೆಂಬಂತೆ ಮುಖ್ಯ ರಸ್ತೆಗಳಲ್ಲಿ ಸಂಚಾರ ನಡೆಸುತ್ತಿದ್ದು, ಸರ್ಕಾರ ಜಾರಿಗೆ ತಂದಿರುವ ಕಠಿಣ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಎಲ್ಲೆಂದರಲ್ಲಿ ಸುತ್ತಾಡುತ್ತಿರುವ ಸಾರ್ವಜನಿಕರನ್ನು ವಿಚಾರಿಸಿದರೆ ಇಲ್ಲಸಲ್ಲದ ಕುಂಟು ನೆಪಗಳನ್ನು ಹೇಳುತ್ತಾರೆ. ಕೃಷಿಗಾರಿಕೆಗೆ ಮತ್ತು ತುರ್ತು ಸೇವೆಗಳ ಬಗ್ಗೆ ಈಗಾಗಲೇ ಅನುಮತಿ ನೀಡಿರುವ ಒಂದೇ ನೆಪವನ್ನು ಇಟ್ಟುಕೊಂಡು ಸಾರ್ವಜನಿಕರು ಅನಾವಶ್ಯಕವಾಗಿ ಓಡಾಟವನ್ನು ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಪೊಲೀಸ್ ಸಿಬ್ಬಂದಿಗಳಿಂದ ಕೇಳಿಬರುತ್ತಿವೆ. ಆದರೆ ಕೆಲವು ಚಿಲ್ಲರೆ ಅಂಗಡಿ, ಮದ್ಯದ ಅಂಗಡಿಗಳು ಎಂದಿನ ಬಾಗಿಲು ಹಾಕಿ ಹಿಂಬಾಗಿಲಿನಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಜನಸಾಮಾನ್ಯರು ರಸ್ತೆ ಹಾಗೂ ಬೀದಿಗಳಲ್ಲಿ ಅನಾವಶ್ಯಕವಾಗಿ ಓಡಾಡುತ್ತಿದ್ದರೂ ಕೆಲವು ಪೊಲೀಸ್ ಸಿಬ್ಬಂದಿಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವ ಮರಳು ವಾಹನಗಳನ್ನು ತಡೆಯುತ್ತಿರುವುದು ಕಂಡುಬಂದಿತು. ಆಲೂರು ಠಾಣೆಯಲ್ಲಿ ಪಿಎಸ್ಐ ಸೇರಿ 9 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟು ಸೀಲ್ಡೌನ್ ಮಾಡಿದ್ದರೂ ಕೆಲವು ಪೊಲೀಸ್ ಸಿಬ್ಬಂದಿಗಳು ಠಾಣೆ ಎದುರು ವಾಹನಗಳ ತಪಾಸಣೆ ಮಾಡುತ್ತಿರುವುದರಿಂದ ವಾಹನ ಸವಾರರು ಮಾಸ್ಕ್ ಧರಿಸದೆ ಹಾಗೂ ಸಾಮಾಜಿಕ ಅಂತರ ಮರೆಯಾಗಿದ್ದು ಜನಸಾಮಾನ್ಯರು ಪೊಲೀಸ್ ಅಧಿಕಾರಿಗಳನ್ನು ಅನುಮಾನದಿಂದ ನೋಡುವಂತಾಗಿದೆ.
ಅರ್ಕಲ್ಗೂಡು ತಾಲೂಕಿನಲ್ಲಿ ಕೊರೋನಾ ಎರಡನೇ ಅಲೆ ತೀವ್ರ ಸ್ವರೂಪ ಪಡೆಯುತ್ತಿರುವ ಹಿನ್ನೆಲೆ ಸರ್ಕಾರ ಜನತಾ ಕರ್ಫ್ಯೂ ಘೋಷಿಸಿದೆ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೆಳಗ್ಗೆ 6-10 ದಿನಸಿ ತರಕಾರಿ ಕೊಡಲು ಸರ್ಕಾರ ಅನುಮತಿ ನೀಡಿರುವ ಹಿನ್ನೆಲೆ ಸಾರ್ವಜನಿಕರು ಅವಶ್ಯಕ ವಸ್ತುಗಳನ್ನು ಕೊಳ್ಳಲು ಸಾಮಾಜಿಕ ಅಂತರ ಮರೆತು ಮುಗಿಬಿದ್ದಿರುವ ದೃಶ್ಯ ಅರ್ಕಲ್ಗೂಡು ಪಟ್ಟಣದಲ್ಲಿ ಕಂಡುಬಂದಿದೆ. ಪಟ್ಟಣದ ಸಂತೆಮಳ ಹೂವಿನ ಮಾರ್ಕೆಟ್ನಲ್ಲಿ ಜನರು ತುಂಬೆ ತುಳುಕುತ್ತಿದ್ದರು. ಬಸ್ ನಿಲ್ದಾಣದ ಎದುರು ಇರುವ ಜವಳಿ ಅಂಗಡಿಯೊಂದರಲ್ಲಿ ಅರ್ಧ ಬಾಗಿಲು ತೆರೆದು ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದದ್ದು ಸಾರ್ವಜನಿಕರು ಬಟ್ಟೆ ಕೊಳ್ಳಲು ಮುಂದಾಗಿ ವ್ಯಾಪಾರ ಮಾಡುವ ದೃಶ್ಯ ಕಂಡುಬಂದಿತು. ಪಟ್ಟಣದ ಕೆಲವು ಅಂಗಡಿ ತೆಗೆಯಲು ಅನುಮತಿ ಕೊಟ್ಟಿಲ್ಲದಿದ್ದರೂ ಅವರುಗಳು ಕದ್ದು ಮುಚ್ಚಿ ವ್ಯಾಪಾರ ಮಾಡುತ್ತಿದ್ದದ್ದು ಕಂಡುಬಂದಿದೆ. ಅರ್ಕಲ್ಗೂಡು ಪಟ್ಟಣದ ಕೆಇಬಿ ರಸ್ತೆ ಮತ್ತು ಮಂಜುನಾಥ್ ಥಿಯೇಟರ್ ಬಳಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಅನಿಕೇತನ್ ಮತ್ತು ಪ್ರದೀಪ್ ಕುಮಾರ್ ಸ್ಥಳದಲ್ಲೇ ನಿಂತು ತಮ್ಮ ತಮ್ಮ ವಾರ್ಡ್ಗಳಿಗೆ ಸ್ಯಾನಿಟೈಸಿಂಗ್ ಮಾಡಿಸಿದರು. ಸುದ್ದಿಗಾರರ ಜೊತೆ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ಅನಿಕೇತನ್, ನಾವು ಜನರಿಂದ ಆರಿಸಿ ಬಂದಿದ್ದೇವೆ, ಜನರ ಸೇವೆಗೆ ಸದಾ ಸಿದ್ಧರಿರಬೇಕು ಮತ್ತು ನಮ್ಮ ಮತದಾರ ಪ್ರಭುಗಳಿಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ಮನೆ ಸಮಸ್ಯೆ ಎಂದು ಭಾವಿಸಿ ನಮ್ಮನ್ನು ಆರಿಸಿದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆ ನಿಟ್ಟಿನಲ್ಲಿ ನಾವು ಸ್ಥಳದಲ್ಲಿಯೇ ನಿಂತು ಕೆಲಸ ಮಾಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಮತ್ತೊಬ್ಬ ಸದಸ್ಯ ಪ್ರದೀಪ್ ಮಾತನಾಡಿ, ಮಹಾಮಾರಿ ಕೊರೋನಾ ಎರಡನೇ ಅಲೆ ತೀವ್ರ ಸ್ವರೂಪ ಪಡೆದಿದ್ದು ಎಲ್ಲೆಡೆ ಹಬ್ಬುತ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಾವು ಮುತುವರ್ಜಿ ವಹಿಸಿ ಸ್ಯಾನಿಟೈಸೇಷನ್ ಮಾಡಿಸಲಾಗುತ್ತಿದೆ ಮತ್ತು ಸಾರ್ವಜನಿಕರಲ್ಲಿ ಕೊರೋನಾ ಬಗ್ಗೆ ಭಯ ಬೇಡ, ಎಚ್ಚರದಿಂದ ಇರಿ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಶುಚಿಯಾಗಿ ನೋಡಿಕೊಳ್ಳಿ, ಎಲ್ಲರೂ ಸೇರಿ ಕೊರೋನಾವನ್ನು ಓಡಿಸೋಣ ಎಂದು ಹೇಳಿದರು. ಬೇಲೂರು ತಾಲೂಕಿನಲ್ಲಿ ಸರ್ಕಾರದ ಸುತ್ತೋಲೆಯನ್ನು ಗಾಳಿಗೆ ತೂರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತಿದ್ದವರ ಮೇಲೆ ದಿಢೀರ್ ದಾಳಿ ಮಾಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪುನೀತ್ ಹಾಗೂ ಸುಷ್ಮಿತಾ ಅವರ ವಿವಾಹವನ್ನು ನಡೆಸಲಾಗುತ್ತದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ತಹಸೀಲ್ದಾರ್ ನಟೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದಾಗ ಕಲ್ಯಾಣ ಮಂಟಪದಲ್ಲಿ ಸರ್ಕಾರದ ಸುತ್ತೋಲೆಗಳನ್ನು ಗಾಳಿಗೆ ತೂರಿ ಮದುವೆ ನಡೆಸುತ್ತಿರುವ ಮೇಲೆ ನೋಟಿಸ್ ಜಾರಿ ಮಾಡಲಾಗಿದ್ದು ಕಲ್ಯಾಣ ಮಂಟಪದ ವ್ಯವಸ್ಥಾಪಕರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ಈಗಾಗಲೇ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೆಯುವಾಗ ಅನುಮತಿಯನ್ನು ಪಡೆಯಬೇಕು. ಮದುವೆ ಮನೆಯವರು ಸಹ 50 ಜನರಿಗೆ ಅನುಮತಿಯನ್ನು ಪಡೆದಿರುತ್ತಾರೆ, ಆದರೆ ನಿಗದಿತಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದರಿಂದ ಅವರಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ಮದುವೆ ಶುಭ ಕಾರ್ಯ ನಡೀತಾ ಇರೋದ್ರಿಂದ ಈಗ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೇಳಿದ್ವಿ. ಆನಂತರ ನಾವು ಕಾನೂನು ತಪ್ಪಿಸಲು ಕ್ರಮ ವಹಿಸ್ತೀವಿ. ಡೈರೆಕ್ಷನ್ ಕೊಟ್ಟಿದ್ದೆ, ಮೀಟಿಂಗ್ ಮಾಡಿ ಹೇಳಿದ್ದೀವಿ ನಾವು, ನಮಗೆಲ್ಲರೂ ಗೊತ್ತಿದೆ. ಮೀಟಿಂಗ್ ಮಾಡಿ ತಮ್ಮ ಸಂಬಂಧದಲ್ಲಿ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ಸರ್ಕಾರದ ಆದೇಶವೂ ಅಲ್ಲಿಂದ ಸರ್ಕಾರದ ಮದುವೆ ಬಗ್ಗೆ ನಮಗೆ ಇಲ್ಲ, ನಮಗೆ ಜನಸಂದಣಿ ನಮ್ಮ ಕಾಳಜಿ. ತಹಸೀಲ್ದಾರ್ ಎನ್ವಿ ನಟೇಶ್ ಮಾತನಾಡಿ, ಪಟ್ಟಣದಲ್ಲಿರುವ ಎಲ್ಲ ಕಲ್ಯಾಣ ಮಂಟಪಗಳಿಗೂ ಸಹ ಸರ್ಕಾರದ ಸುತ್ತೋಲೆಯನ್ನು ಪಾಲಿಸುವಂತೆ ನಿರ್ದೇಶನ ನೀಡುವ ಜೊತೆಗೆ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಆದರೂ ಸಹ ಅದನ್ನು ಮೀರಿ ಹೆಚ್ಚು ಜನರನ್ನು ಮದುವೆ ಮಂಟಪಕ್ಕೆ ಅವಕಾಶ ನೀಡಿದ್ರಿಂದ ಕಲ್ಯಾಣ ಮಂಟಪದ ವ್ಯವಸ್ಥಾಪಕರಿಗೆ ಪೊಲೀಸ್ ಇಲಾಖೆಯ ಮೂಲಕ ಪ್ರಕರಣ ದಾಖಲಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಎ ಶ್ರೀಕಾಂತ್, ಪಿಎಸ್ಐ ಎಸ್ಜಿ ಪಾಟೀಲ್, ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಹಾಜರಿದ್ದರು. ಹಾಸನ ಜಿಲ್ಲೆಯನ್ನು ಪಾಕಿಸ್ತಾನದ ರೀತಿ ನೋಡದೆ ನಮ್ಮ ಜನರ ಬದುಕನ್ನು ಉಳಿಸುವತ್ತ ಮುಖ್ಯಮಂತ್ರಿ ಕ್ರಮ ಕೈಗೊಳ್ಳಬೇಕು. ಗುಲ್ಬರ್ಗಾ ಸಂಸದರ ಕೈಯಲ್ಲಿ ಚುಚ್ಚುಮದ್ದು ಕೊಟ್ಟು ಕಳಿಸುವ ಹಾಗೆ ಹಾಸನಕ್ಕೆ ಚುಚ್ಚುಮದ್ದನ್ನು ಪೂರೈಕೆ ಮಾಡಬೇಕು, ಇಲ್ಲವಾದರೆ ನಾನೇ ಸಿಎಂ ಮನೆ ಮುಂದೆ ಮಲಗಿ ಧರಣಿ ಮಾಡಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಹಾಸನದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹಾಸನ ಜಿಲ್ಲೆ ಕೂಡ ಡೇಂಜರ್ ಜಿಲ್ಲೆ ಎಂದು ಘೋಷಣೆ ಮಾಡುವ ಸಾಧ್ಯತೆ ಇದ್ದರೂ ಸರ್ಕಾರ ಇದರ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಹಾಸನದಲ್ಲಿ ಪ್ರತಿಯೊಬ್ಬರು ಪರೀಕ್ಷೆಗೆ ಒಳಗಾದರೆ ಕನಿಷ್ಠ ಪ್ರತಿದಿನ 5,000 ಸೋಂಕಿತರು ಪತ್ತೆಯಾಗುತ್ತಾರೆ. ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಆಸ್ಪತ್ರೆ ನಿರ್ಮಾಣಕ್ಕೆ 250 ಕೋಟಿ ಕೊಟ್ಟಿದ್ದರು. ಇಂದು ಕುಮಾರಸ್ವಾಮಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಆಸ್ಪತ್ರೆ ನಿರ್ಮಾಣ ಮಾಡದಿದ್ದರೆ ಎಂದು ಹಾಸನದ ಜನರ ಪರಿಸ್ಥಿತಿ ಏನಾಗುತ್ತಿತ್ತು ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 5-5 ವೆಂಟಿಲೇಟರ್ಗಳಿವೆ, ಆದರೆ ಯಾವುದು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ತುರ್ತು ಪರಿಸ್ಥಿತಿ ಎಂದರೆ ಯಾರು ಫೋನ್ ರಿಸೀವ್ ಮಾಡುವುದಿಲ್ಲ. ಇದೊಂದು ಕೆಟ್ಟ ಪರಿಸ್ಥಿತಿಯಾಗಿದೆ. ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಈಗಾಗಲೇ ದೇವೇಗೌಡರು ಮುಖ್ಯಮಂತ್ರಿ ಸೇರಿದಂತೆ ಪ್ರಧಾನಿ ಅವರಿಗೆ ಪತ್ರ ಬರೆದಿದ್ದಾರೆ.
ಹಾಸನದಲ್ಲಿ ಈಗಾಗಲೇ ಕನಿಷ್ಠ 556 ಮಂದಿ ಸಾವನ್ನಪ್ಪಿದ್ದಾರೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಮಾಡಿರುವ ರೀತಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಕನಿಷ್ಠ 1000 ಬೆಡ್ ನಿರ್ಮಾಣ ಮಾಡಬೇಕು. ಜೊತೆಗೆ ಅಲ್ಲಿನ ಆಸ್ಪತ್ರೆ ವೈದ್ಯರಿಗೆ, ದಾದಿಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅನ್ವಯವಾಗುವಂತೆ ವಿಮೆ ಮಾಡಿಸಬೇಕು. ನಮ್ಮ ಜನರನ್ನು ನಾವು ಉಳಿಸಿಕೊಳ್ಳದಿದ್ದರೆ ನಾನು ಶಾಸಕನಾಗಿ ಮತ್ತೆ ಏನು ಪ್ರಯೋಜನ? ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪ್ರತಿ ತಾಲೂಕಿನಲ್ಲಿರುವ ಕಲ್ಯಾಣ ಮಂಟಪ, ಸಮುದಾಯ ಭವನ ಸೇರಿದಂತೆ ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ಬಳಸಿಕೊಂಡು ಜನರ ರಕ್ಷಣೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಹಾಸನ ಜಿಲ್ಲೆಯಲ್ಲಿ ಏನು ಕೋವಿಡ್ದು ಕೊರೋನಾದು ಐತಲ್ಲ, ಇದು 10 ಜಿಲ್ಲೆಯಲ್ಲಿ ಹಾಸನ ಒಂದು ಡೇಂಜರ್ ಅಂತ ಹೇಳಿ ಈಗಾಗಲೇ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡುವಂಥ ಸನ್ನಿವೇಶ ಇದೆ. 10 ಜಿಲ್ಲೆಯಲ್ಲಿ ಹಾಸನವೇ ಕೋವಿಡ್ದಲ್ಲಿ 10 ಜಿಲ್ಲೆಯಲ್ಲಿ ಹಾಸನ ಸಹ ಇದಿದೆ. ಇದು ಈ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸತತವಾಗಿ ನಾನು ಸರ್ಕಾರಕ್ಕೆ ಇದು ಕೋವಿಡ್ದೇನಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಇವರು ಸರಿಯಾದ ರೀತಿ ಮಾಹಿತಿ ಇಲ್ಲ, 1500 1600 ಆಗ್ತಾಯಿದೆ ಎವ್ರಿ ಡೇ, ಇನ್ನೂ ಜಾಸ್ತಿ ಆಗುವಂಥ ಸನ್ನಿವೇಶ ಇದೆ. ಇದು ಕೆಲವು ಕಡೆ ಇನ್ನೂ ಟೆಸ್ಟ್ ಎಲ್ಲೂ ಮಾಡಿಲ್ಲ, ಯಾವುದೇ ತಾಲೂಕಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ. ರೈತರು ಕೆಲವರು ಅಲ್ಲೇ ಹಂಗಂಗೆ ಸಾಯ್ತಾವೆ. ಗೊತ್ತಾಯ್ತಾ ಸರ್? ಆಮೇಲೆಗಳು ಹೇಳ್ತಾರೆ, ಆಮೇಲೆ ಆಲೂಗಡ್ಡೆಗೂ ಸಬ್ಸಿಡಿ ಕೊಡ್ಬೇಕು ಈಗ ಸರ್ ರೈತರಿಗೆ ಅಂತೇಳಿ. ಅದು ಫಸ್ಟ್ ಜನ ಉಳಿಸ್ಕೊಳ್ಳೋದು, ಆಮೇಲೆ ಆಲೂಗಡ್ಡೆ ಪಲಿಗಡ್ಡೆ ಏನು ಎಲೆಕ್ಷನ್ ನೋಡ್ರಿ, ಬೇಲೂರು ಎಲೆಕ್ಷನ್ ಏನು ಅಂತ ಅದು ಇವತ್ತು ಹೇಳೋಕ್ಕೆ ಹೋಗಲ್ಲ. ಅಲ್ಲಿ ಲೋಕಲ್ ಇದಿರುತ್ತೆ, ಗೊತ್ತಾಯ್ತೇನ್ರಿ, ಲೋಕ ಏನು ನಡೀತು ಅಂತ ಅದು ಇವತ್ತು ಫಸ್ಟು ನಮ್ಮ ಜನ ಉಳಿಸಲ್ಲ. ಈಗೇನಾಯಿತು ಅದು ಯೋಚನೆ, ಆಮೇಲೆ ಏನೇನಾಯಿತು ಅಲ್ಲಿ ಅಡ್ಜಸ್ಟ್ಮೆಂಟ್ ಹೆಂಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತೇನು ಹೇಳಕ್ಕೆ ಹೋಗಲ್ಲ. ಅಲ್ಲಿ ಜನ ಓಟ್ ಹಾಕಿದ್ರೆ ಅದು ಚುನಾವಣೆ ಸಹ ನಮ್ಗೆ ಯಾವ ಹಿನ್ನಡೆಯೂ ಇಲ್ಲ, ಏನೂ ಇಲ್ಲ ರೀ. ಇವೆಲ್ಲ ಅಕಸ್ಮಿತ ಲೋಕಲ್ ಎಲೆಕ್ಷನ್ ಇರ್ತೇವೆ, ಲೋಕಲ್ ಎಲೆಕ್ಷನ್ ಏನಾಗುತ್ತೆ ಅಂತ. ನಾನೇನು ಬೇಲೂರು ಎಲೆಕ್ಷನ್ ನಾನೇನು ಈ ಸರಿ ತಲೆಕೆಡಿಸ್ಕೊಂಡಿರಲಿಲ್ಲ, ನನಗೆ ಗೊತ್ತಿದೆ ಏನು ಅಲ್ಲಿ 5 ಓಟು 3 ಓಟಲ್ಲಿ ಸೋತವೆ, ಕೆಲವು ಏನಾಯಿತು 12 ಕ್ಷೇತ್ರ ಮುಸ್ಲಿಂ ಇರೋ ಏರಿಯಾಗಳೇ ಇವೆ. ಮುಸ್ಲಿಮ್ಸ್ ಒಂದು ಏನಾಯಿತು ಅವ್ರಿಗೆ ಒಂದು ಇನ್ನೂ ಕಾಂಗ್ರೆಸ್ ಉಚ್ಚಿಬಿಟ್ಟಿಲ್ಲ, ಅದು ಮಾಡೋಕ್ಕೆ ಹೋಗಿ ಈ ರಾಜ್ಯದಲ್ಲಿ ಈಗ ಇದು ಮಾಡಿ ನಾವೇನು ಮಾಡೋಕ್ಕಲ್ಲ. ಹಾಸನ ಜಿಲ್ಲೆಯಲ್ಲಿ ಬಿತ್ತನೆ ಆಲೂಗೆಡ್ಡೆ ದರ ನಿಗದಿ ಸಭೆ ನಡೆಯುವ ವೇಳೆ ಮಾಜಿ ಸಚಿವ ಎಚ್ಡಿ ರೇವಣ್ಣ, ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹಾಗೂ ಆಲೂಗೆಡ್ಡೆ ವರ್ತಕರ ನಡುವೆ ಜಟಾಪಟಿ ನಡೆದು ಕೊನೆಗೆ 1 ಕ್ವಿಂಟಾಲ್ಗೆ ಗರಿಷ್ಠ 1600 ರುಗಳ ಬೆಲೆ ನಿಗದಿ ಮಾಡಿದರೂ ವರ್ತಕರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ 2020-21 ಸಾಲಿನ ಮುಂಗಾರು ಹಂಗಾಮಿಗೆ ಬಿತ್ತನೆಗಾಗಿ ಆಲೂಗಡ್ಡೆ ದರ ನಿಗದಿ ಕುರಿತು ಕರೆಯಲಾಗಿದ್ದ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಹಾಗೂ ಅಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಆಲೂಗಡ್ಡೆ ವ್ಯಾಪಾರದ ದರ ನಿಗದಿ ವಿಚಾರವಾಗಿ ಸುದೀರ್ಘವಾಗಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮೊದಲು ಕ್ವಿಂಟಾಲ್ಗೆ 1200 ರುಗಳ ನಿಗದಿ ಮಾಡಿದ್ದರು. ಇದಕ್ಕೆ ವರ್ತಕರು ಒಪ್ಪಲಿಲ್ಲ, ನಮಗೆ ಆಲೂಗಡ್ಡೆ ಲೋಡ್ 1200 ಬೀಳುತ್ತದೆ, ಆದರೆ ಇಲ್ಲಿಗೆ ಬರುವ ವೇಳೆ ಕ್ವಿಂಟಾಲ್ಗೆ 1800 ತಗಲುತ್ತದೆ ಎಂದರು. ನಂತರ ಎಚ್ಡಿ ರೇವಣ್ಣನವರು 1400 ರುಗಳಿಗೆ ದರ ನಿಗದಿ ಮಾಡಿದರು, ಯಾರು ಮಾತನ್ನು ವರ್ತಕರು ಒಪ್ಪದೆ ವಾಗ್ವಾದ ನಡೆಸಿದರು. ವರ್ತಕರು ಪಟ್ಟು ಬಿಡಲಿಲ್ಲ, 1700 ಕೊಡಲು ವರ್ತಕರು ಒತ್ತಾಯಿಸಿದರು. ಎಚ್ಡಿ ರೇವಣ್ಣನವರು ಕೊನೆಗೆ 1600 ನಿಗದಿ ಮಾಡಿದಾಗ ಒಪ್ಪದಿದ್ದರೂ ಸಹ ಸಮಾಧಾನಗೊಂಡಂತೆ ಕಂಡುಬಂದಿತು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ತಮ್ಮ ಕ್ಷೇತ್ರದಲ್ಲೇ ಕುಳಿತು ಮಾತನಾಡಿ, ಈ ಹಿಂದೆ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಬಿತ್ತನೆ ಆಲೂಗಡ್ಡೆಗೆ ಸಬ್ಸಿಡಿ ಘೋಷಣೆ ಮಾಡಿದಂತೆ ಈ ವರ್ಷವೂ ರೈತರಿಗೆ ನೀಡಬೇಕು, ಇದಕ್ಕೆ ಸರ್ಕಾರಕ್ಕೆ ನಿಲುವು ತಿಳಿಸಬೇಕು, 50% ಸಬ್ಸಿಡಿ ನೀಡಬೇಕು, ರೈತರ ಬಗ್ಗೆ ತಳಿರುವ ಕೇಂದ್ರದ ನಿಲುವನ್ನು ಖಂಡಿಸುತ್ತೇವೆ, ಏಕಾಏಕಿ ಗೊಬ್ಬರ ಮೇಲೆ ಏರಿರುವ ಕೇಂದ್ರದ ನಿರ್ಧಾರವನ್ನು ಇದೇ ವೇಳೆ ಖಂಡಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ ಅವರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದ್ದರು. ಮೆಡಿಸಿನ್ ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆ 50% ಸಬ್ಸಿಡಿ ಕೊಟ್ಟೇ ಇಲ್ಲ ಸರ್, ಅದು ಈ ವರ್ಷ ಕೊಡೋಂಥದ್ದು ಶಾರ್ಟ್ಲಿ ಆಗೋದು ಸರ್, ಯಾಕಂದ್ರೆ ಅದನ್ನ ಏನು ನಮ್ಮ ಆಲೂಗಡ್ಡೆಗೆ ಬೆಳೆನ ಮೆಡಿಸನ್ ಕೊಡ್ತೀವಿ, ಆ ಟೈಮಲ್ಲಿ 50% ಸಬ್ಸಿಡಿ ಕಳೆದ ವರ್ಷನೂ ಕೊಟ್ಟಿಲ್ಲ ಸರ್. ಇದರಲ್ಲಿ ಈ ಸಾರಿ ನೀವು ರೈತರ ಸಹಾಯಕ್ಕೆ ನೀವು ಬರಲೇಬೇಕು, ಸರ್ಕಾರ ಕೇಳಲೇಬೇಕು, ಯಾಕೆಂದ್ರೆ ಕೊರೋನಾ ಬೇರೆ ಇದೆ. ಅದ್ರ ಜೊತೆ ನೀವು ಇನ್ನೊಂದೇ ತಪ್ಪು ಮಾಡಿದ್ರಿ ಈ ಸರಿ, ಆದ್ರೆ ಇದು ಗೊಬ್ಬರ ಇಲ್ದಲೇನೆ ಡಿಎಪಿ ಇಲ್ದಲೇನೆ ಆಲೂಗಡ್ಡೆ ಬರಲ್ಲ. ಆ ಡಿಎಪಿ ಬೆಲೆನ ನೀವು ತಗೊಂಡೋಗಿ 1900 ರೂಪಾಯಿ ಫಿಕ್ಸ್ ಮಾಡಿದಿರಿ. ವಿಷಯ ತಗೊಳ್ಳೋ ಸ್ಟೇಜ್ ಇತ್ತು ಇವತ್ತು ರೈತರು, ಇವತ್ತು
ಆ ಸ್ಟೇಜ್ ಹೋಗ್ಬಿಟ್ಟಾರ ಸರ್ ರೈತರು ಇವತ್ತು. ಈಚೆ ಹೋದ್ಸಾರಿ ಕೆಲವು ಹೂ ಹಾಕಿ ಕೆಲವರು ದುಡ್ಡು ಸಿಕ್ತು, ಕೆಲವರು ದುಡ್ಡೇ ಸಿಕ್ಕಿಲ್ಲ. ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ರೆ ಅದ್ದೆ ಕೈ ಬಿಟ್ಟವರು. ನನ್ನ ಒಡೆ ಹೆಸರು ನಾನೇ ಎದ್ದು ಬಿದ್ದು ಓಡಾಡ್ತಾ ಇರೋ ರೋಡಲ್ಲಿ ಎರಡು ಎಕರೆಗೆ. ಈ ಪರಿಸ್ಥಿತಿ ಇದ್ದಾಗ ಸರ್ ಕೆಲವರಿಗೂ ಆಲೂಗಡ್ಡೆ ಹಾಕೋಕ್ಕೆ ಕೆಲವರು ಯಾರೇ ನನಗೆ ರೈತರು ಹೇಳ್ತಾ ಇರೋದು 100% ಆಲೂಗಡ್ಡೆ ಹಾಕೋಕ್ಕೆ ಇಷ್ಟ ಇಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ ಸರ್ ಅಂದರೆ ಇಂದಿನ ದಿನಗಳಲ್ಲಿ 75,000 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೀತಾ ಇರ್ತದೆ. 75,000 ಅಂದರೆ 2,00,000 ಆಲೂಗಡ್ಡೆ ಬೆಳೀತಾ ಇದ್ದಂಥ ದಿನ ಆಯಿತು. ಇವತ್ತೇನಾಯಿತು, ಲಾಸ್ಟ್ ಇಯರ್ 8,000 ಬಂದಿದ್ದೀವಿ ನಾವು. 75,000 8,000 ಬಂದಿದ್ದೀವಿ ನಾವು. ಅಂದರೆ ಲೆಕ್ಕ ಹಾಕಿಡಿ, 8,000 ಅಂತಂದರೆ ಒಂದು 20,000 ಎಕರೆ ಬಂದಿದ್ದೀವಿ ಇವತ್ತು ಆಲೂಗಡ್ಡೆ. ಆ 20,000 ಎಕರೆನಲ್ಲಿ ಇವತ್ತು ರೈತರು ಏನಾಯಿತು, ಬೇರೆ ಕ್ರಾಪ್ ಹುಡುಕ್ಬೇಕು. ಇದು ಈ ಜಿಲ್ಲೆಗೆ ಮೈನ್ ಕ್ರಾಪು ಆಲೂಗಡ್ಡೆ, ಕಾಫಿ, ಕೊಕ್ಕರೆ, ಇದು ಮೂರು ಮೈನ್ ಕ್ರಾಪ್ಸ್ ಆಗಿದೆ. ಅದರಿಂದ ಇವತ್ತು ರೈತರನ್ನ ನಾವು ಈ ಸನ್ನಿವೇಶದಲ್ಲಿ ಸರ್ಕಾರಕ್ಕೂ ಇವತ್ತು ಒಂದು ರೆಜಿಲೇಷನ್ ಮಾಡಿ ಕಳಿಸ್ಬೇಕಾದ ಜಿಲ್ಲಾಧಿಕಾರಿಗಳು ಹಿಂದೆ ಏನು 50% ಸಬ್ಸಿಡಿ ಕೊಟ್ಟಿದ್ರು ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ, ಅದನ್ನು ಆ ಸಬ್ಸಿಡಿನ ಕಂಟಿನ್ಯೂ ಮಾಡಿ ಲಾಸ್ಟ್ ಇಯರ್ ಮಾಡಿ ಅಂತ ನಾವು ಕಳಿಸ್ತೀವಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮಾತನಾಡಿ, ಆಲೂಗಡ್ಡೆ 1 ಕ್ವಿಂಟಾಲ್ಗೆ ಗರಿಷ್ಠ 1,600 ರೂಗಳನ್ನು ನಿಗದಿ ಮಾಡಿದ್ದಾರೆ. ಎಪಿಎಂಸಿಯಲ್ಲಿ ವ್ಯಾಪಾರಕ್ಕಾಗಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಆಲೂಗಡ್ಡೆ ಕೊಂಡುಕೊಳ್ಳಲು ಬರುವವರು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ಅವಧಿಯೊಳಗೆ ಖರೀದಿ ಮಾಡಲು ಸೂಚಿಸಲಾಗಿದೆ. ಖರೀದಿಗೆ ದಿನಾಂಕವನ್ನು ಮುಂದಿನ ಸಭೆಯಲ್ಲಿ ನಿಗದಿ ಮಾಡಲಾಗುವುದು. ಈ ವೇಳೆ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡುವುದೆಂದು ಹೇಳಿದರು. ಇಂತಹ ಮಹತ್ವದ ಸಭೆಯಲ್ಲಿ ಯಾವ ರೈತರು ಹಾಜರಾಗಿರಲಿಲ್ಲ. ಆದರೆ ಸಭೆಯಲ್ಲಿ ಭಾಗವಹಿಸಲು ರೈತರಿಗೆ ಆಹ್ವಾನವಿತ್ತೋ ಇಲ್ಲವೋ ಎಂದು ತಿಳಿದು ಬಂದಿಲ್ಲ. ಪ್ರಮುಖ ಬೆಳೆ ಆಗಿರೋದ್ರಿಂದ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಸಿಕೊಂಡು ಒಂದು ದರ ನಿಗದಿ ಮಾಡಬೇಕಾಗಿರುವಂಥ ಒಂದು ಸಂಪ್ರದಾಯ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. ಅದೇ ರೀತಿ ಇವತ್ತು ಎಲ್ಲ ಶಾಸಕರನ್ನು ಕರೆದು ಒಂದು ಸಭೆ ಮಾಡಿ ಈಗ ರೈತರಿಗೆ ಯಾವ ದರದಲ್ಲಿ ನಾವು ಒದಗಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಚರ್ಚೆ ಮಾಡಿದೆ. ಅದರಲ್ಲಿ ರೈತರ ಹಿತದೃಷ್ಟಿ, ಆಮೇಲೆ ಈಗ ಆಲೂಗಡ್ಡೆಯನ್ನು ಎಲ್ಲನೂ ಅವರು ಪಂಜಾಬಿಂದ ತರಬೇಕಾಗ್ತದೆ. ಪಂಜಾಬಿಂದ ತಂದು ಮತ್ತು ಅದಕ್ಕೆ ಸಂಸ್ಕರಣೆ, ಆಮೇಲೆ ಕೋಲ್ಡ್ ಸ್ಟೋರೇಜಲ್ಲಿ ಶೈತ್ಯಾಗಾರದಲ್ಲಿ ಇರಿಸುವಂಥದ್ದು, ಆಮೇಲೆ ಲೋಡಿಂಗು ಅನ್ಲೋಡಿಂಗು ಇತ್ಯಾದಿಗಳ ಎಲ್ಲ ಅಂಶಗಳನ್ನು ಗಮನದಲ್ಲಿಸ್ಕೊಂಡು, ಆಮೇಲೆ ಬೇರೆ ಬೆಂಗಳೂರಿನಲ್ಲಿರೋ ಮಾರುಕಟ್ಟೆ ಬೆಲೆ, ಇವರು ತಂದಾಗ ಪಂಜಾಬ್ನಲ್ಲಿ ಇದ್ದ ಮಾರುಕಟ್ಟೆ ಬೆಲೆ, ಇವುಗಳೆಲ್ಲನೂ ವಿವರವಾಗಿ ಚರ್ಚೆ ಮಾಡಿ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಸ್ಕೊಂಡ್ಬಿಟ್ಟು ಈಗ ಏನು ಅವರು ಬಿತ್ತನೆಗೆ ಆಲೂಗಡ್ಡೆ ಕೊಡ್ತಾರೆ ಅದಕ್ಕೆ 1 ಕ್ವಿಂಟಾಲ್ಗೆ 1,500 ರೂಪಾಯಿ ಗರಿಷ್ಠ ಬೆಲೆಯನ್ನು ನಿಗದಿಪಡಿಸಿರ್ತದೆ. 1,600 ರೂಪಾಯಿ ಗರಿಷ್ಠ ಬೆಲೆಯನ್ನು ನಿಗದಿ ಮಾಡಿರ್ತಾರೆ. ಸೊ ಈ ದರದಲ್ಲಿ ಎಲ್ಲ APMC ವರ್ತಕರು ಸಹ ಕೊಡಬೇಕು, ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಅಗ್ರಿಕಲ್ಚರ್ ಆಕ್ಟಿವಿಟೀಸು ಅಲೋಡ್ ಇದೆ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಜಗದೀಶ್, ತೋಟಗಾರಿಕಾ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ HK ರವಿ, ಯೋಗೇಶ್, ಕೃಷಿಕ್ನ ಕೃಷ್ಣೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಇದೇ April 27 ನಡೆದ ಬೇಲೂರು ಪುರಸಭಾ ಚುನಾವಣೆಯ ಮತ ಎಣಿಕೆಗಾಗಿ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಮಾಡಿದ್ರಿಂದ ಯಾರಿಗೂ ಅವಕಾಶವಿರಲಿಲ್ಲ ಹಾಗೂ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಿಜಯೋತ್ಸವಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿತ್ತು. ಬೇಲೂರು ಪುರಸಭೆಯ 23 ವಾರ್ಡ್ಗಳಲ್ಲಿ 17 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಮೂಲಕ ಪ್ರಥಮವಾಗಿ ಭರ್ಜರಿ ವಿಜಯದೊಂದಿಗೆ ಪುರಸಭೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಹಿಂದೆ ಸುಮಾರು 20 ವರ್ಷಗಳಿಂದ ಬೇಲೂರು ಪುರಸಭೆಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ JDS ಈ ಬಾರಿ ಕೇವಲ 5 ಸ್ಥಾನ ಪಡೆಯುವ ಮೂಲಕ ಅಲ್ಪ ತೃಪ್ತಿ ಪಡೆದುಕೊಂಡಿದೆ. ಕೇವಲ ತನ್ನ ನೆಲೆಯನ್ನು ಕಂಡುಕೊಳ್ಳಲು ಹಾತೊರೆಯುತ್ತಿದ್ದ BJP 1 ಸ್ಥಾನ ಪಡೆಯುವ ಮೂಲಕ ಖಾತೆ ತೆರೆದಿದೆ. ಬೇಲೂರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿದ್ದ ಭದ್ರತಾ ಕೊಠಡಿಯಲ್ಲಿದ್ದ ಮತ ಪೆಟ್ಟಿಗೆಯನ್ನು ಬೆಳಗ್ಗೆ 8 ಗಂಟೆಗೆ ತೆಗೆದು ಮತ ಎಣಿಕೆ ಪ್ರಾರಂಭವಾಯಿತು. 2 ಕೊಠಡಿಗಳಲ್ಲಿ ಮತದಾನ ಅವಕಾಶವನ್ನು ಕಲ್ಪಿಸಿದ್ದು ಕೇವಲ ಅಭ್ಯರ್ಥಿಗಳಿಗೆ ಮಾತ್ರ ಒಳಬರುವ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ನಿರ್ಮಲರಾಜನ್ ಹಾಗೂ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಯಾವುದೇ ರೀತಿಯಲ್ಲಿ ಗೊಂದಲವಾಗದಂತೆ ತಹಸೀಲ್ದಾರ್ NV ನಟೇಶ್, ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, CPA ಶ್ರೀಕಾಂತ್ ಸ್ಥಳದಲ್ಲೇ ಹಾಜರಿದ್ದು ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ನೀಡದಂತೆ ಕಾರ್ಯನಿರ್ವಹಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ನಿರ್ಮಲರಾಜನ್, ಕೊರೋನಾ ಹೆಚ್ಚಾಗಿ ಹರಡುತ್ತಿರುವುದರಿಂದ ಯಾರೂ ಸಹ ಸಾಮಾಜಿಕ ಅಂತರವನ್ನು ಮರೆಯಬಾರದು. ಚುನಾವಣೆ ಸಿಬ್ಬಂದಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಕಡಿಮೆ ಸಂಖ್ಯೆಯಲ್ಲಿರುವುದರಿಂದ ಪ್ರತಿಯೊಬ್ಬರೂ ಸಹಕರಿಸಬೇಕು. ಇಲ್ಲಿ ಯಾವುದೇ ರೀತಿಯಲ್ಲಿ ಗುಂಪುಗೂಡಿ ವಿಜಯೋತ್ಸವಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಆಚರಿಸಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಹಿನ್ನೆಲೆಯಲ್ಲಿ ದಯಮಾಡಿ ದೂರ ನಿಂತ್ಕೋಬೇಕು ಅಂತ ಕೇಳ್ತೀನಿ. ಕೊಠಡಿಯಲ್ಲೂ ಕೂಡ ಕೆಲವೊಂದೇ ಮಂದಿ ಇರೋದ್ರಿಂದ
ದೂರ ನಿಂದು ನೋಡಿ ಪ್ರತಿಯೊಬ್ಬರಿಗೂ ಅದನ್ನು ತೋರಿಸ್ತೀವಿ. ರಿಸಲ್ಟ್ಸ್ನ ನೀವು ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾನೆ ಇದ್ದೀವಿ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತೀನಿ, ಕೋವಿಡ್ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಲ್ಲಿ ಮಾತ್ರ ನಮ್ಮ ಇಡೀ ನಾವೆಲ್ಲ ಓಡಾಡ್ತಾ ಇದ್ದೀವಿ, ಅಲ್ಲೆಲ್ಲ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು. ಸೊ ನಾವು ಮಾಸ್ಕ್ ಧರಿಸಿಲ್ಲ ಅಂತ ಫೈನ್ ಏನು ಹಾಕ್ತಾ ಇದ್ದೀವಿ, ಅದು ರೆವೆನ್ಯೂ ಕಲೆಕ್ಷನ್ ಅಲ್ಲ, ಜನಕ್ಕೆ ಅರಿವು ಮೂಡಿಸೋ ಒಂದು ಹಿನ್ನೆಲೆಯಲ್ಲಿ ಅದನ್ನ ಸರ್ಕಾರ ಆದೇಶ ಹೊರಡಿಸಿರೋದು. 9-12 ಈ ರೀತಿ ಹೋಗ್ತದೆ. 6 ಸುತ್ತಲ್ಲಿ ಮುಗಿಯುತ್ತೆ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬರು ತಿಳಿಸ್ದಂಗೆ. ಎರಡು ಕಡೆ ಎಂಟ್ರೆನ್ಸ್ ಗೇಟನ್ನು ಬಂದ್ ಮಾಡಿದ್ದಾರೆ ಈಗಾಗಲೇ ಮಾನ್ಯ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೇರಿ. ಒಂದು ಕಡೆ ರೋಡನ್ನು ಬ್ಲಾಕ್ ಮಾಡಿದ್ದೀವಿ, ಜನರ ಯಾವುದೇ ಸಂಪರ್ಕ ಇಲ್ಲ. 73 ಜನ ಅಭ್ಯರ್ಥಿಗಳಿಗೆ ಅಥವಾ ಅವ್ರ ಪರವಾಗಿ ಒಬ್ಬರಿಗೆ ಏಜೆಂಟ್ರಿಗೆ ಮಾತ್ರ ಪಾಸ್ ಕೊಟ್ಟಿದ್ದೀವಿ. ಕೇವಲ 73 ಜನ ಮಾತ್ರ ಒಳಗಡೆ ಇರ್ತಾರೆ. ಕೋವಿಡ್ ನಿಯಮಗಳಿರೋದ್ರಿಂದ ಸಾಮಾಜಿಕ ಅಂತರಗಳನ್ನು ಕಾಪಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಹಾಕಿ ಅತಿ ಬೇಗ ನಾವು ಕೌಂಟಿಂಗನ್ನು ಮುಗಿಸ್ಲಿಕ್ಕೆ ಅಭ್ಯರ್ಥಿಗಳಿಗೆ ಒಂದು ನಿರೀಕ್ಷಣಾ ಕೊಠಡಿ ಮಾಡಿದ್ದೀವಿ. ಎಲ್ಲ ಅಭ್ಯರ್ಥಿಗಳನ್ನು ಸಾಮಾಜಿಕ ಅಂತರ ಕಾಪಾಡಿಕೊಂಡು ನಿರೀಕ್ಷಣಾ ಕೊಠಡಿನಲ್ಲಿ ಕಾಯೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಯಾವ್ಯಾವ ರೌಂಡಲ್ಲಿ ಯಾವ್ಯಾವ ಅಭ್ಯರ್ಥಿಗೆ ಯಾವ ಟೇಬಲ್ ಬರ್ತದೆ ಆ ಟೇಬಲ್ ಅನ್ನು ಕರ್ಕೊಂಡು ಹೋಗಿ ಮತ ಎಣಿಕೆ ಮಾಡಿಸಿ ಇಮಿಡಿಯೇಟ್ ಆಗಿ ಅವ್ರನ್ನ ಆ ಟೇಬಲ್ನಿಂದ ಹೊರಗಡೆ ಕಳಿಸ್ತಾರೆ. 6 ಸುತ್ತಿನ ಮತ ಎಣಿಕೆ ಆಗ್ತದೆ. 3 ಜನ ಚುನಾವಣಾಧಿಕಾರಿಗಳಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹಿರಿಯ ಚುನಾವಣಾಧಿಕಾರಿ ಇಒರು ಅಷ್ಟೇ ಎಲ್ಲ ಮಾಡಿದ್ದೀವಿ. ಒಂದಂತೆ ಅಭ್ಯರ್ಥಿಗಳಿಗೆ ಈಗಾಗಲೇ ತಿಳಿಸಿರುವಂತೆ ನಿರೀಕ್ಷಣಾ ಕೊಠಡಿನಲ್ಲಿ ಕೂರಿಸ್ತೀವಿ. ಈ ವೇಳೆ PSI SG ಪಾಟೀಲ್, ಮಹೇಶ್ ಕುಮಾರ್, ಗಿರಿಧರ್, ಶಕುಂತಲಾ ವಿಶೇಷ ಭದ್ರತೆ ಕಲ್ಪಿಸಿದರು. ಸಕಲೇಶ್ಪುರ ತಾಲೂಕಿನ ಅಗ್ನಿಗುಡ್ಡದಲ್ಲಿರುವ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡಲು ಬಂದಿದ್ದವರನ್ನು ಸ್ಥಳೀಯರು ತೆರವು ಮಾಡಿಸಿದ ಘಟನೆ ತಾಲೂಕಿನಲ್ಲಿ ನಡೆದಿದೆ. ಸುಮಾರು 2 ದಿನಗಳ ಹಿಂದೆ ರೆಸಾರ್ಟ್ಗೆ 60 ಹೆಚ್ಚು ಮಂದಿ ಬೆಂಗಳೂರಿನಿಂದ ಬಂದು ರೆಸಾರ್ಟ್ನಲ್ಲೇ ಸ್ಟೇ ಆಗಿದ್ದರು. ರೆಸಾರ್ಟ್ನಲ್ಲಿರುವವರಿಂದ ಸ್ಥಳೀಯರಿಗೆ ಕೊರೋನಾ ಸೋಂಕು ತಗಲುವ ಭೀತಿ ಹಿನ್ನೆಲೆ ರೆಸಾರ್ಟ್ಗೆ ಭೇಟಿ ನೀಡಿದ ಕಂದಾಯ ನಿರೀಕ್ಷಕ ಹಾಗೂ ಓರ್ವ ಪೊಲೀಸ್ ಪೇದೆ ರೆಸಾರ್ಟ್ ಬಂದ್ ಮಾಡುವಂತೆ ಮನವಿ ಮಾಡಿದ್ದರು. ಆದರೂ ರೆಸಾರ್ಟ್ ಮಾಲೀಕರು ಕ್ರಮ ಕೈಗೊಳ್ಳದ ಹಿನ್ನೆಲೆ ಗುರುವಾರ ಮಧ್ಯರಾತ್ರಿ 12 ವೇಳೆಯಲ್ಲಿ ರೆಸಾರ್ಟ್ಗೆ ನುಗ್ಗಿದ ಸ್ಥಳೀಯರು ಎಲ್ಲರನ್ನೂ ಖಾಲಿ ಮಾಡಿಸಿದರು. ಮಧ್ಯರಾತ್ರಿ 12 ಸಮಯದಲ್ಲಿ 60 ಹೆಚ್ಚು ಮಂದಿ ವಾಪಸ್ ಬೆಂಗಳೂರಿಗೆ ಹೊರಡುವಂತಾಯಿತು. ರೆಸಾರ್ಟ್ ಮಾಲೀಕರು ಅತಿಥಿಗಳನ್ನು ಕಳುಹಿಸದಂತೆ ಮನವಿ ಮಾಡಿದರೂ ಸಹ ಗ್ರಾಮಸ್ಥರು ಇದಕ್ಕೆ ಸೊಪ್ಪು ಹಾಕಿಲ್ಲ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಪೊಲೀಸ್ ಇಲಾಖೆ ವತಿಯಿಂದ ರೆಸಾರ್ಟ್ ಹಾಗೂ ಹೋಮ್ಸ್ಟೇ ಮಾಲೀಕರ ಸಭೆ ನಡೆಸಿ ಸರ್ಕಾರದ ನಿಯಮಗಳನ್ನು ಕಾಪಾಡುವಂತೆ ಆದೇಶಿಸಲಾಗಿತ್ತು. ಆದರೂ ಸಹ ಕೆಲವು ರೆಸಾರ್ಟ್ ಹಾಗೂ ಹೋಮ್ಸ್ಟೇ ಮಾಲೀಕರು ನಿಯಮಗಳನ್ನು ಉಲ್ಲಂಘಿಸಿರುತ್ತಿರುವುದು ಹಾನ್ಬಾಳ್ ಸುತ್ತಮುತ್ತಲಿನ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಗೊತ್ತಿಲ್ಲ ಯಾವನೇ ಯಾರ ಒಬ್ಬರಿಗೆ ಅಂಟು ಅಂತ ಇದ್ಕೊಳ್ಳಿ, ನಾವು ಏನು ಸತ್ತೋಗದ ನಮ್ಮ ನಂಬ್ಕೊಂಡು 8-3 ಮಕ್ಕಳು ಹೆಂಡತಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ನಾನೊಬ್ಬ ಸತ್ತೋದ್ರೆ 4-5 ಜನ ಅನಾಥ ಆಗ್ತಾರೆ. ನಾವು ಆಗ್ಬೋದಾ? ಇದು ಆಗುತ್ತಾ? ಹಾ, ಮತ್ತೆ ಈ ತರ ಮಾತಾಡ್ತೀನಿ ನಿಮ್ಮದೇ ನಾವು ಊಟ ಮಾಡೋಕ್ಕಾಗಿಲ್ಲ ಅಂದ್ರೆ ಇವತ್ತು ಟಿವಿ ನೋಡಿ ಕಸ್ತ್ರಿ ಅಂತ ನಾನು ಹೇಳ್ತಿಲ್ಲ. ಹಾ, ವಿವಿಧ ಸಂಘಗಳಿಂದ ಪಡೆದಿರುವ ಸಾಲದ ಕಂತನ್ನು ಮರುಪಾವತಿಸಲು ಅವಕಾಶ ನೀಡುವಂತೆ ಸಂಘಗಳಿಗೆ ಆದೇಶ ನೀಡಬೇಕೆಂದು ಒತ್ತಾಯಿಸಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಮತ್ತು ಕೆಲ ಕೂಲಿ ಕಾರ್ಮಿಕರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಬಗ್ಗೆ ಮಾತನಾಡಿದ ದೇವೇಗೌಡ ನಗರದ ಆಟೋ ಚಾಲಕ ಮೊಹಮ್ಮದ್ ಗೌಸ್, ಎಲ್ಲೆಡೆ ಕೊರೋನಾ ವೈರಸ್ ಹರಡಿರುವುದರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಡ ಆಟೋ ಚಾಲಕರು ಪ್ರತಿದಿನ ಆಟೋ ಚಾಲನೆ ಮಾಡಿ ಅಂದಿನ ಹಣದಲ್ಲಿ ಜೀವನ ಸಾಗಿಸಬೇಕು. ಲಾಕ್ಡೌನ್ ಆದೇಶ ಬಂದ ದಿನದಿಂದ ಬೆಳಗ್ಗೆ 6-10 ಮಾತ್ರ ವ್ಯವಹಾರ ನಡೆದಿದ್ದು ಒಂದು ಹೊತ್ತಿನ ಊಟಕ್ಕೂ ಮತ್ತು ಮನೆಯಲ್ಲಿರುವ ರೋಗಿಗಳಿಗೆ ಔಷಧಿ ತರಲು ಪರದಾಡುವ ಪರಿಸ್ಥಿತಿ ಬಂದಿದೆ ಎಂದರು. ಸಡನ್ ಆಗಿ ನಮಗೆ ಲಾಕ್ಡೌನ್ ಆಗಿರೋದ್ರಿಂದ ಈ ಸಾಲ ಸೌಲಭ್ಯಗಳು ತೊಗೊಂಡಿರೋದು ಸಂಘ ಸಂಸ್ಥೆಗಳ ಸಾಲ ತೊಗೊಂಡಿದ್ದೀವಲ್ಲ ಅದನ್ನು ಕಟ್ಟಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದರಲ್ಲೂ ಎಲ್ಲರೂ ಕಟ್ಟಬೇಕು ಅಂತ ಹಿಂಸೆ ಮಾಡ್ತಾರೆ. ಹಾಗಾಗಿ ಈಗಿಂದಲೇ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರನ ಸಲ್ಲಿಸಕ್ಕೆ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು ಇನ್ನೇನು ಬರಲಿದ್ದಾರೆ, ಮನವಿ ಪತ್ರ ತೊಗೊಂಡು ನಮ್ಮ ಅಧ್ಯಕ್ಷರು ಮಾತಾಡಿದರೆ DC ಹತ್ರ ಹೋಗಿ ಮಾತಾಡ್ತಾರೆ. ಹಾಗಾಗಿ ನಾವು ಕೂಲಿ ಕಾರ್ಮಿಕರು ಮತ್ತು ಆಟೋ ಸಂಘದ ಪರವಾಗಿ ನಮಗೆ ಸಂಘ ಸಂಸ್ಥೆಗಳನ್ನು ಸಂಘ ಕಟ್ಟೋಕ್ಕೆ ಧರ್ಮಸ್ಥಳ ಸಂಘ ಮತ್ತು ಮೈಕೋ ಸಂಘಗಳು ಯಾವ್ಯಾವ ಇದೆ ಅವ್ರ ಕಡೆಯಿಂದ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಹೋದರ್ಶನೂ ಸಹ ಇದೇ ರೀತಿ ಆಗಿತ್ತು. ಆಗ ಬಂದು DC ಹತ್ರ ಮನವಿ ಸಲ್ಲಿಸಿದಾಗ ನಮಗೆ ಕಾಲಾವಕಾಶ ಸರ್ಕಾರದಿಂದ ಸಿಕ್ಕಿತ್ತು. ಅದೇ ರೀತಿ ಈ ವರ್ಷವೂ ಕಾಲಾವಕಾಶ ಕೊಟ್ಟರೆ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಮನೆಯಲ್ಲಿ ತಿನ್ನೋದು ಉಣ್ಣೋದೇ ತುಂಬ ಕಷ್ಟ ಇದೆ, ಅಂಥದ್ರಲ್ಲಿ ಈ ಸಾಲ ಕಟ್ಕೊಂಡು ಹೋಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಹಾಗೂ ನಮ್ಮ ಆಟೋ ಚಾಲಕರು ಹಾಗೂ ನಮ್ಮ ಕಾರ್ಮಿಕರ ಪರವಾಗಿ ವಿನಂತಿಸಿಕೊಳ್ಳೋದೇನಂತ ಹೇಳಿದ್ರೆ ಸುಮಾರು ಜನ ಬರೋರು ಇದ್ರು, 100 ಜನ ಸೇರೋರಿದ್ರು. COVID-19 ಇರೋದ್ರಿಂದ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಗರದ ಮಹಿಳೆಯೊಬ್ಬರು ತಮ್ಮ ಅಳಲನ್ನು ತೋಡಿಕೊಂಡು ತಾವು ಕೆಲ ಹಣಕಾಸಿನ ಸಂಸ್ಥೆಗಳಲ್ಲಿ ಸಾಲ ಪಡೆದಿದ್ದು ಗ್ರಾಮೀಣ ಕೂಟ, ಧರ್ಮಸ್ಥಳ ಸಂಘ
ಐಯುಎಫ್ಸಿ ಎಸ್ಕೆಎಸ್ ಸೇರಿದಂತೆ ಇತರೆ ಸಂಸ್ಥೆಗಳು ಸಾಲ ಮರುಪಾವತಿ ಮಾಡಬೇಕೆಂದು ಒತ್ತಡ ಹಾಕುತ್ತಿದ್ದಾರೆ ಎಂದು ದೂರಿದರು. ಲಾಕ್ಡೌನ್ ಗೊಂಡಿರುವ ಹಿನ್ನೆಲೆ ಈಗ ದುಡಿಮೆ ಇಲ್ಲದೆ ಸಮಸ್ಯೆಯನ್ನು ಎದುರಿಸುತ್ತಿರುವುದರಿಂದ ನಂತರದಲ್ಲಿ ಸಾಲ ಮರುಪಾವತಿ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ನಾವು ಸಂಘ ನಡೆಸ್ತಾ ಇದ್ದೀವಿ, ಒಂದು 4-5 ಸಂಘದಲ್ಲಿ ಸೇರಿದ್ದೀವಿ. ಇಷ್ಟು ದಿವಸ ಕಟ್ತಾ ಇದ್ವಿ, ಏನೂ ತೊಂದರೆ ಇರಲಿಲ್ಲ. ಈಗ ಲಾಕ್ಡೌನಿಂದ ನಮಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಕಟ್ತೀವಿ. ಈಗ ಲಾಕ್ಡೌನ್ ಮುಗಿದು ಒಂದು ವಾರ ಆದಮೇಲೆ ನಾವು ಕಟ್ತೀವಿ, ಕಟ್ಟಲ್ಲ ಅಂತ ಹೇಳಲ್ಲ. ನಾವು ತುಂಬ ಕಷ್ಟದಲ್ಲಿದ್ದೀವಿ, ಈಗ ಮನೆ ಖರ್ಚು ನಡೆಸೋದೇ ನಮಗೆ ಕಷ್ಟ ಆಗಿದೆ. ಅದರಿಂದ ನಿಮ್ಮ ಹತ್ರ ನಾವು ಬೇಡ್ಕೊಳ್ತೀವಿ, ಇದು ಒಂದ್ಸಲ ನಮಗೆ ಟೈಮ್ ಅವಕಾಶ ಮಾಡಿಕೊಡಿ. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಕಾರ್ಯಾಧ್ಯಕ್ಷ ಸಮೀರ್ ಖಾನ್, ಎಚ್ಡಿ ದೇವೇಗೌಡ ನಗರದ ಮುನ್ನಾ ಫಯಾಜ್, ಅಂಬೇಡ್ಕರ್ ನಗರದ ತಾಸಿನ ಬಾನು, ಮೀನಾಕ್ಷಿ ಸಿದ್ದಯ್ಯ ನಗರದ ಜಯಮ್ಮ, ಖಾತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೇಲೂರು ಪುರಸಭೆಗೆ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಈ ಬಾರಿ ತನ್ನ ಬಾವುಟವನ್ನು ಹಾರಿಸಿದೆ. ಕಳೆದ ಬಾರಿ 13 ಸ್ಥಾನಗಳನ್ನು ಗೆದ್ದಿದ್ದ ಜೆಡಿಎಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಈ ಬಾರಿ ಕೇವಲ 5 ಸ್ಥಾನಗಳಿಗೆ ಸೀಮಿತವಾಗಿ ತೀವ್ರ ಮುಖಭಂಗ ಅನುಭವಿಸಿದೆ. ಕಾಂಗ್ರೆಸ್ 17 ಸ್ಥಾನ ಪಡೆದು ಭರ್ಜರಿ ಗೆಲುವು ಸಾಧಿಸಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಜೆಡಿಎಸ್ ಶಾಸಕರಿದ್ದರೂ ಕಾಂಗ್ರೆಸ್ ಪುರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತದೆ ಎಂದರೆ ನಿಜಕ್ಕೂ ಜೆಡಿಎಸ್ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಎಂದು ತೋರುತ್ತದೆ. ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಚುನಾವಣೆಗೂ ಮುನ್ನ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿಶೇಷವಾಗಿ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ನೀಡಿದರು. ಆದರೆ ಮತದಾನ ಪ್ರಭುಗಳು ಮಾತ್ರ ಜೆಡಿಎಸ್ ಅನ್ನು ಈ ಬಾರಿ ತಿರಸ್ಕಾರ ಮಾಡಿರುವುದು ಜೆಡಿಎಸ್ಗೆ ಭಾರಿ ಹಿನ್ನಡೆಯಾಗಿದೆ. ಇಂದು ಹೊರಬಿದ್ದ ಫಲಿತಾಂಶದಲ್ಲಿ ಕಾಂಗ್ರೆಸ್ 17 ಸ್ಥಾನವನ್ನು ಪಡೆದರೆ ಜೆಡಿಎಸ್ 5 ಸ್ಥಾನಗಳನ್ನು ಪಡೆದಿದ್ದು ಇನ್ನು ಬಿಜೆಪಿ ಪಕ್ಷ ಕೇವಲ 1 ಸ್ಥಾನ ಪಡೆಯುವ ಮೂಲಕ ತನ್ನ ಖಾತೆಯನ್ನು ತೆರೆದಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿತ್ತು. ಹಾಸನದಲ್ಲಿ ಪ್ರೀತಂಗೌಡ ತನ್ನದೇ ಆದ ವರ್ಚಸ್ಸನ್ನು ಉಳಿಸಿಕೊಂಡಿದ್ದಾರೆ. ಇದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ಬೇಲೂರಿನ ಹುಲಹಳ್ಳಿ ಸುರೇಶ್ ಗೌಡ ಪುರಸಭಾ ಚುನಾವಣೆಯಲ್ಲಿ ಶ್ರಮಿಸಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಿಜೆಪಿ ಆಡಳಿತವಿದ್ದರೂ ಅವೆರಡೂ ಈಗ ಬೇಲೂರಿನ ಪುರಸಭೆಯಲ್ಲಿ ಸೋತು ಸುಣ್ಣವಾಗಿವೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಈಗ ಬೇಲೂರಿನ ಪುರಸಭೆಯಲ್ಲಿ ಭಾರಿ ಬಹುಮತದಿಂದ ಗೆಲುವು ಸಾಧಿಸುವುದು ನೋಡಿದರೆ ಮುಂದಿನ ಹಾಸನದ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಯಾರ ಕೈ ಹಿಡಿಯುತ್ತಾರೆ ಎಂಬುದು ಕುತೂಹಲವಾಗಿದೆ. ಬೇಲೂರು ಪುರಸಭೆಯ 23 ವಾರ್ಡ್ಗಳಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳನ್ನು ಹಾಕುವ ಮೂಲಕ ಎಲ್ಲಾ ಕಾಂಗ್ರೆಸ್ ನಾಯಕರು ಒಗ್ಗೂಡಿ ಈ ಬಾರಿ ಪುರಸಭೆಯನ್ನು ತೆಕ್ಕೆಗೆ ತೆಗೆದುಕೊಳ್ಳಬೇಕೆಂದು ನಿಶ್ಚಲ ಮನಸ್ಸಿನಿಂದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದೇವೆ ಎಂದು ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಬಿಶಿವರಾಮ್ ತಿಳಿಸಿದರು. ಅವರು ಕಳೆದ 20 ವರ್ಷಗಳಿಂದ ಆಡಳಿತ ನಡೆಸುವ ಮೂಲಕ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಭೇರಿ ಬಾರಿಸಿ 17 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸ್ವತಂತ್ರವಾಗಿ ಯಾರ ಬೆಂಬಲ ಪಡೆಯದೆ ಅಧಿಕಾರ ಹಿಡಿದ ಈ ಸಂದರ್ಭದಲ್ಲಿ ಸಂಭ್ರಮ ಆಚರಿಸಿದ ನಂತರ ಮಾತನಾಡಿದ ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಬಿಶಿವರಾಮ್, ಜೆಡಿಎಸ್ ಪಕ್ಷಕ್ಕೆ ಅಧಿಕಾರದ ದರ್ಪ ಸೌಜನ್ಯದ ನಡತೆಯ ಕೊರತೆಯಿಂದಾಗಿ ಇಂದು ಸಂಪೂರ್ಣ ನೆಲಕಚ್ಚಿದೆ. ಬಿಜೆಪಿಗೆ ನಮ್ಮ ಜಿಲ್ಲೆಯಲ್ಲಿ ವರ್ಚಸ್ಸಿಲ್ಲ, ಈ ತಾಲೂಕಿನಲ್ಲಿ ಅವರಿಗೆ ನೆಲೆ ಇಲ್ಲ, ಪ್ರತಿಯೊಬ್ಬ ಮತದಾರರು ಯಾರು ಸೂಕ್ತ ಎಂಬುದನ್ನು ಅವರೇ ಎಂದು ಆರಿಸಿ ಕಳುಹಿಸಿದ್ದಾರೆ. ಇಲ್ಲಿ ನಮಗೆ ಬಿಜೆಪಿ ಎಂದು ಎದುರಾಳಿಯೇ ಅಲ್ಲ, ನಮಗೆ ಎಂದು ಜೆಡಿಎಸ್ ಪಕ್ಷ. ಈ ಪುರಸಭೆ ಗೆಲುವು ಜೆಡಿಎಸ್ಗೆ ಒಂದು ಪಾಠ ಕಲಿಸಿದೆ. ಮುಂದೆ ನಡೆಯುವ ಚುನಾವಣೆಯಲ್ಲಿ ಎಲ್ಲರ ಒಗ್ಗಟ್ಟಿನ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ಶಕ್ತಿ ಏನೆಂಬುದನ್ನು ತೋರಿಸಲಿದ್ದೇವೆ ಎಂದರು. ಮತದಾರರು ಏನಿದ್ದಾರೆ, ಅವರು ಯಾರು ಸೂಕ್ತ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ನಾಯಕತ್ವ, ಅಭ್ಯರ್ಥಿಗಳು, ಪಕ್ಷದ ಹಿನ್ನೆಲೆ, ವಿರೋಧ ಪಕ್ಷಗಳ ನಡವಳಿಕೆ, ಇವುಗಳನ್ನೆಲ್ಲ ಗಮನಿಸಿ ಮತದಾರ ತೀರ್ಮಾನಕ್ಕೆ ಬರ್ತಾರೆ. ಈಗ ಬಿಜೆಪಿ ಒಂದ್ರ ವಿಚಾರ ನಾನು ಈ ಕ್ಷೇತ್ರಕ್ಕೆ ಮಾತಾಡಲ್ಲ, ಯಾಕೆ ಅಂದರೆ ಈ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿರೋರು ಯಾರು? ಜೆಡಿಎಸ್ ನಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಒಂದು ವಾರ್ಡ್ನಲ್ಲಿ ಅಭ್ಯರ್ಥಿ ಹಾಕಬೇಕಾದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಕಾಂಗ್ರೆಸ್ನ ಸೋಲಿಸ್ತಕ್ಕಂಥದ್ದು ನಮ್ಮ ಮೊದಲನೇ ಉದ್ದೇಶ ಆಗಬೇಕು, ಯಾಕೆಂದರೆ ಬಿಜೆಪಿ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಅಂದರೆ ಹೇಳಿಕೆ ಕೊಡ್ತಕ್ಕಂಥದ್ದು ಜನರ ಎದುರುಗಡೆನೆ ಮಾತಾಡಿದ್ದಾರೆ ಅಂದರೆ ಕಾಂಗ್ರೆಸ್ನ ಅಂಥದ್ದು ಒಂದು ತೋರಿಸ್ಲಿ, ಒಂದು ನಿದರ್ಶನ ಇಲ್ಲ. ನಾವು ಹೇಳಿದ್ರಲ್ಲ, ಅಭಿವೃದ್ಧಿ ಒಂದೇ ಅಲ್ಲ, ನಮ್ಮ ನಡವಳಿಕೆ ಸಂಸ್ಕೃತಿ ಅತ್ಯಂತ ಪ್ರಮುಖ ಜನಸಾಮಾನ್ಯ. ಬೇಲೂರು ಪುರಸಭಾ ಕ್ಷೇತ್ರವು ಜೆಡಿಎಸ್ ಶಾಸಕರಿದ್ದರೂ ಸಹ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಕಾರಣವೆಂದು ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್ ಮಾತನಾಡಿ, ಈ ಬಾರಿ ಪುರಸಭೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ತಂದುಕೊಟ್ಟಿದ್ದು ನಮ್ಮ ಎಲ್ಲ ನಾಯಕರ ಒಗ್ಗಟ್ಟಿನ ಪರಿಶ್ರಮ. ಇಲ್ಲಿ ಇತಿಹಾಸದಲ್ಲಿ ಒಂದು ಪಕ್ಷವಾಗಿ ಅಧಿಕಾರ ಹಿಡಿತಿರಲಿಲ್ಲ.
ಈ ಬಾರಿ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುತ್ತಿರುವುದು ಮತದಾರರು ನಮಗೆ ನೀಡಿರುವ ಮತಕ್ಕೆ ನಾವು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಮೂಲಕ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಕೆಲಸ ಮಾಡಲಿದ್ದೇವೆ ಎಂದರು. ಒಗ್ಗಟ್ಟಿನ ಪ್ರದರ್ಶನ ನಮ್ಮ ಇದರ ಸಾರಥಿ ಅಂದರೆ ಕೃಷ್ಣ ಪರಮಾತ್ಮ ಅಂದರೆ ನಮ್ಮ ತೋಫಿಕ್ ಅವರು ಇದರ ಎಲ್ಲ ನೇತೃತ್ವವನ್ನು ವಹಿಸಿ ನನ್ನನ್ನು ಎಳ್ಕೊಂಡು ತಗೊಂಡೋಗಿ ಇವತ್ತು ವೆಂಕಟೇಶ್ ಅವರು ತೌಫಿಕ್ ಅವರು ಶಾಂತ್ ಕುಮಾರ್ ಅಂದರೆ ಅವ್ರದ್ದೊಂದು ಟೀಮು ಅದು ಬಲವಾದ ಟೀಮು ಎಲ್ಲ ಅವ್ರ ಟೀಮಿನ ತಂಡದ ಎಲ್ಲ ಇದ್ದಾರೆ ಶಿವರಾಮಣ್ಣ ಅದ್ರದ ಉಸ್ತುವಾರಿ ತಗೊಂಡು ಇವತ್ತು ಈ ಮಟ್ಟದ ಹೋರಾಟ ಮಾಡಿ ಇವತ್ತು ಇತಿಹಾಸದಲ್ಲೇ ಗೆದ್ದಿಲ್ಲ ಮತ್ತು ಕಾಂಗ್ರೆಸ್ ಬಾವುಟನ್ನು ಹಿಡಿದಿರಲಿಲ್ಲ ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಇಲ್ಲಿನ ನಗರದ ಜನತೆಗೆ ನನ್ನ ಅಭಿನಂದನೆಗಳು ಮತ್ತು ನನ್ನ ಕೃತಜ್ಞತೆಗಳನ್ನ ಯಾವಾಗಲೂ ಇರ್ತದೆ. ಅಧ್ಯಕ್ಷನಾಗಿ ಈ ಕೃತಜ್ಞತೆ ಸಲ್ಲಿಸ್ತೇನೆ. ಜೊತೆಗೆ ನಾವು ಇವತ್ತೇನು 17 ಗೆದ್ದಿದ್ದೀವಿ ಅನ್ನೋದಕ್ಕಿಂತ 17 ಜನನ ನಮ್ಮ ಅಲ್ಲಿಯ ವಾರ್ಡಿನ ಜನಗಳು ತುಂಬ ಕಷ್ಟಪಟ್ಟು ಗೆಲ್ಸ್ಕೊಂಡು ತಂದಿದ್ದಾರೆ. ಅವರಿಗೆ ಅಭಿವೃದ್ಧಿ ಮಾಡಬೇಕು. ಈ ವಾರ್ಡ್ಗಳಲ್ಲಿ ಏನು ಅಭಿವೃದ್ಧಿಯಾಗಿಲ್ಲ ಅದನ್ನು ಮಾಡಿ ತೋರಿಸ್ತೀವಿ ನಾವು. ಜಿಲ್ಲಾ ಪಂಚಾಯತಿ ಸದಸ್ಯ ಸೈಯದ್ ತೌಫಿಕ್ ಮಾತನಾಡಿ, 23 ಕ್ಷೇತ್ರಗಳಲ್ಲಿ ನಾವು 17 ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಎಂದು ಈ ಹಿಂದೆಯೇ ತಿಳಿಸಿದ್ದೆವು. ಅದರಂತೆ ನಮಗೆ ಸರಳ ಬಹುಮತ ದೊರೆತಿದೆ. ಕೆಲವು ವಾರ್ಡ್ಗಳಲ್ಲಿ ಅಲ್ಪ ಅಂತರದಲ್ಲಿ ಸೋತಿದ್ದೇವೆ. ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಎಷ್ಟೇ ಅಪಪ್ರಚಾರ ಮಾಡಿದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಾವು ಮತದಾರರ ಬಳಿ ನಮ್ಮ ಪಕ್ಷಕ್ಕೆ ಮತ ಹಾಕುವಂತೆ ಕೇಳಿಕೊಂಡಿದ್ದೆವು. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಅಧಿಕಾರದ ಆಮಿಷಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ನಾವು ಜಯಭೇರಿ ಬಾರಿಸಿದ್ದೇವೆ ಎಂದು ತಿಳಿಸಿದರು. ಒಂದೆರಡು ಅಭ್ಯರ್ಥಿಗಳು ಒಂದು 5-6 ಮತದಿಂದ ಸೋತಿದ್ದಾರೆ. ನಾನು ನಾಮಿನೇಷನ್ ಮಾಡುವ ದಿನದಲ್ಲೇ ಹೇಳಿದ್ದೆ, ಬೇಲೂರಿನಲ್ಲಿ ಈ ಬಾರಿ ನಾವು ಇತಿಹಾಸ ನಿರ್ಮಿಸಲು ಹೊರಟಿದ್ದೇವೆ. ಇದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ನಾಯಕರಾದ ಶಿವರಾಮಣ್ಣನವರು ಮತ್ತು ಎಲ್ಲ ನಮ್ಮ ತಂಡದ ಸದಸ್ಯರು, ಮೊದಲೇ ನಾವು 1 ವರ್ಷದ ಮೊದಲೇ ಯೋಜನೆ ತಯಾರು ಮಾಡಿ ಯಾವ್ಯಾವ ವಾರ್ಡಿಗೆ ಯಾರ್ಯಾರಿಗೆ ಕ್ಯಾಂಡಿಡೇಟ್ ಹಾಕಬೇಕು ಅಂತ ಮೊದಲೇ ನಾವೆಲ್ಲ ಯೋಚಿಸಿ ಸೂಕ್ತ ನಿರ್ಧಾರ ತಗೊಂಡಿದ್ವಿ. ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಿ ಭಾಳ ನಾವು ಪ್ರತಿಷ್ಠೆಯಾಗಿ ತಗೊಂಡು ಏನು ವಿರೋಧ ಪಕ್ಷದವರು ಅಧಿಕಾರ ದುರ್ಬಳಕೆ, ಅವರಿಗೆ ಆಮಿಷಗಳು, ಬೆದರಿಕೆಗಳು, ಇಲ್ಲ ಸಲ್ಲದ ಎಲ್ಲ ತಂತ್ರಗಳು ಮಾಡಿದರೂ ಕೂಡ ನಾವೆಲ್ಲ ಎದಗುಂದಿದೆ. ನಾವು ಇವತ್ತು ದಿಗ್ವಿಜಯ ಸಾಧಿಸಿದ್ದೀವಿ. ಬೇಲೂರು ಪಟ್ಟಣದ ಎಲ್ಲ ನಾಗರಿಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೇ ವೇಳೆ ಗೆದ್ದಂತಹ ಅಭ್ಯರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಶಾಂತ್ ಕುಮಾರ್, ಎಂಆರ್ ವೆಂಕಟೇಶ್ ಸೇರಿದಂತೆ ಇನ್ನಿತರೆ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು ಎಂದರು. ಯಾವ ಬಿಡಿಒಗಳು ಕೋವಿಡ್ ಕೆಲಸಕ್ಕೆ ಬರುತ್ತಿಲ್ಲ ಅವರುಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಎಂದು ಶಾಸಕರು ತಿಳಿಸಿದರು. ಆಮ್ಲಜನಕ ಕೊರತೆಯಾಗದಂತೆ ತಾಲೂಕು ವೈದ್ಯಾಧಿಕಾರಿಗಳು ನೋಡಿಕೊಳ್ಳಬೇಕು. ಯಾವಾಗಲೂ ಒಂದು ICU ಬೆಡ್ ಅನ್ನು ಎಮರ್ಜೆನ್ಸಿಗೆ ಮೀಸಲಿಡಿ ಎಂದು ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ರವರಿಗೆ ಸೂಚನೆ ನೀಡಿದರು. ನಾನು ನಿಮ್ಗಳಿಗೆ ಹೇಳಿದೆ, ಹಿಂದಿನ ಹೇಳಿ ಇಂತಹ ಗೌರವಾದಂತಹ ಸನ್ನಿವೇಶವನ್ನು ನಾನು ನೋಡಬೇಕಾಗ್ತದೆ, ಎದುರಿಸಬೇಕಾಗ್ತದೆ ಅಂತ ಅವತ್ತು ಕೂಡ ಹೇಳಿದೆ. ಸರ್ಕಾರ ಸ್ವಲ್ಪ ನಿಧನ ಆಯಿತು, ಕ್ರಮ ಕೈಗೊಳ್ಳೋದ್ರಲ್ಲಿ ಮುಂದೆ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಒಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಹೇಗಿಲ್ಲಪ್ಪ ನೀವು ಒಂದೇ ಅವ್ನು ಕಿವಿಕಳಪ್ಪ ಒಳ್ಳೆ ಹೊಡ್ಕೊಂಡು ಹೋದ್ಮೇಲೆ ನಿಧಿ ಭಾಗ ಹಾಕಿದ್ರು ಅನ್ನೋಂಗೆ ಆಗಿದೆ ಈಗಾಗಲೇ. ಈಗ ನಮ್ಮ ತರಗತಿಗಳು ಕೂಡ ನಾವು ನಿರೀಕ್ಷೆ ಮಾಡಿದ ಕೂಡ ಅತಿ ಹೆಚ್ಚು ವೇಗವಾಗಿ ಕೊರೋನಾ ಆಗ್ತಾ ಇದೆ. ಇವತ್ತು 4 ಗ್ರಾಮಗಳಿಗೆ ಸಮಿತಿ ವತಿಯಿಂದ, ಕಾರ್ಯಪಡೆ ವತಿಯಿಂದ ಭೇಟಿ ಕೊಡ್ತಾ ಇದ್ದೀವಿ. ಎಲ್ಲಿ 20 ಹೆಚ್ಚು ಸೋಂಕಿದ್ದಾರೆ ಅದು ಚಿಕ್ಕ ಗ್ರಾಮಗಳು, ದೊಡ್ಡ ಗ್ರಾಮಗಳಲ್ಲ. ಕಂಪಕುಲ, ಇಟ್ಟಪಟ್ಟಣ, ಹೊಟ್ಟೆಕೆರೆ ಮತ್ತು ಪಿಟ್ಗೋಡ್. ಡಾಕ್ಟರ್ ದೀಪಕ್ ಮಾತನಾಡಿ, ನಮಗೆ ಆಕ್ಸಿಜನ್ ಸಿಗುತ್ತದೆ, ಆದರೆ ತುಂಬಿಸಿಕೊಳ್ಳಲು ಖಾಲಿ ಸಿಲಿಂಡರ್ಗಳು ಸಿಗುತ್ತಿಲ್ಲ ಮತ್ತು ನಾವೇ ಹಾಸನಕ್ಕೆ ಆಂಬ್ಯುಲೆನ್ಸ್ ಕಳುಹಿಸಿ ಆಕ್ಸಿಜನ್ ತರಿಸಿಕೊಳ್ಳಬೇಕು. ಸಿಬ್ಬಂದಿಗಳು ಮೊದಲೇ ಕೊರತೆ ಇದೆ ಎಂದು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ರವಿಕುಮಾರ್, ಸಿಪಿಐ ಸತ್ಯನಾರಾಯಣ, ಸಬ್ಇನ್ಸ್ಪೆಕ್ಟರ್ ಮಾಲಾ, ಕೊಣನೂರು ಸಬ್ಇನ್ಸ್ಪೆಕ್ಟರ್ ಅಜಯ್ ಕುಮಾರ್, DHO ಸ್ವಾಮಿಗೌಡ, ತಾಲೂಕು ಹೋಬಳಿವಾರು ನೋಡಲ್ ಆಫೀಸರ್ ಮತ್ತು ಕಂದಾಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಕಲೇಶ್ಪುರ ಪಟ್ಟಣದಲ್ಲಿ ಮಧ್ಯರಾತ್ರಿ ಕಾಡಾನೆಯೊಂದು ಸಂಚಾರ ಮಾಡಿರುವುದು ಜನರಲ್ಲಿ ಆತಂಕ ಹುಟ್ಟುಹಾಕಿದೆ.
ಸಕಲೇಶ್ಪುರ ಪಟ್ಟಣದ ಕುಶಾಲನಗರ ಬಡಾವಣೆ ಸಮೀಪವಿರುವ ಮುಸ್ಲಿಂ ಖಬರಸ್ತಾನ್ ರಸ್ತೆಯ ಪಕ್ಕದಲ್ಲಿ ಕಾಡಾನೆಯೊಂದು ಹಾದು ಕೌಡಳ್ಳಿ ಗ್ರಾಮಕ್ಕೆ ಹೋಗಿರುತ್ತದೆ. ಇದು ಪ್ರೇಮನಗರ ಬಡಾವಣೆಯ ನಿವಾಸಿಯೋರ್ವರ ಮನೆಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಜೊತೆಗೆ ರಾತ್ರಿಯ ವೇಳೆ ಮರಳು ಸಾಗಾಟಕ್ಕೆ ಹೋಗಿದ್ದ ಕೆಲವರು ಕಾಡಾನೆಯನ್ನು ನೋಡಿ ಹಿಂಭಾಗದಿಂದ ವಿಡಿಯೋ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾಡಾನೆ ಪಟ್ಟಣದಲ್ಲಿ ಸಂಚರಿಸುವುದು ಆತಂಕಕಾರಿಯಾಗಿದೆ. ಕಾಡಾನೆ ಸಮಸ್ಯೆ ತಾಲೂಕಿನಲ್ಲಿ ಮಿತಿ ಮೀರಿದ್ದು ಕಾಡಾನೆಗಳ ಹಾವಳಿ ಸಾಮಾನ್ಯವಾಗಿದೆ. ತಾಲೂಕಿನ ಉದಯವಾರ ಸಮೀಪದ ಹೊಸಕೊಪ್ಲು ಗ್ರಾಮದಲ್ಲಿ ಎರಡು ಕಾಡಾನೆಗಳು ಹಾಡು ಹಗಲೇ ಸಂಚರಿಸುವುದು ಆತಂಕವಾಗಿದೆ. ಒಟ್ಟಾರೆ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಜನರು ಆತಂಕದಲ್ಲಿ ಬದುಕಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಪುರಸಭಾ ಚುನಾವಣಾ ಫಲಿತಾಂಶ ಪ್ರಕಟ. ಅತಿ ಹೆಚ್ಚು ಸ್ಥಾನ ಗಳಿಸಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಾವುಟ ಹಾರಿಸಿದ ಕಾಂಗ್ರೆಸ್. ತೀವ್ರ ಮುಖಭಂಗ ಅನುಭವಿಸಿದ ಜಾತ್ಯತೀತ ಜನತಾ ದಳ. ಒಂದು ಸ್ಥಾನ ಗಳಿಸಿ ಖಾತೆ ತೆರೆದ ಬಿಜೆಪಿ. ರೆಮ್ಡಿಸಿವಿರ್ ಚುಚ್ಚುಮದ್ದನ್ನು ತಕ್ಷಣ ಹಾಸನ ಜಿಲ್ಲೆಗೆ ಪೂರೈಕೆ ಮಾಡಬೇಕು. ಜನರ ರಕ್ಷಣೆಗೆ ಧಾವಿಸಬೇಕು. ಇಲ್ಲದಿದ್ದಲ್ಲಿ ಸಿಎಂ ಮನೆ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಸಿದ ಮಾಜಿ ಸಚಿವ ಎಚ್ಡಿ ರೇವಣ್ಣ. ಹಾಸನ ಜಿಲ್ಲೆಯಲ್ಲಿ ಬಿತ್ತನೆ ಆಲೂಗೆಡ್ಡೆ ಬೆಲೆ ನಿಗದಿ ಸಭೆ. ಬೆಲೆ ನಿಗದಿಗೆ ಡಿಸಿ ಮತ್ತು ರೇವಣ್ಣ ಜೊತೆ ಆಲೂ ವರ್ತಕರ ಜಟಾಪಟಿ. ಅಂತಿಮವಾಗಿ ಕ್ವಿಂಟಾಲ್ಗೆ 1600 ರು ಬೆಲೆ ನಿಗದಿ ಮಾಡಿದ ಜಿಲ್ಲಾಡಳಿತ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.